ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಎಲ್ಲ ಹೇಗಿದ್ದೀರಾ? ಓಕೆ ಫ್ರೆಂಡ್ಸ್, ಈಗ ಬಂದು ಬೆಳಗ್ಗೆ ಒಂದು ಜಾವ, ಬೆಳಗ್ಗಿನ ಜಾವ ಒಂದು 6:30 ಆಗ್ತಾ ಬಂದೆ. ಈ ಒಂದು 6:30ನಲ್ಲಿ ಸಿಕ್ಕಾಪಟ್ಟೆ ಚಳಿ, ಸಿಕ್ಕಾಪಟ್ಟೆ ಮಂಜು, ನೋಡ್ತಾ ಇರ್ಬೋದು ಎಲ್ಲ ಫುಲ್ಲು ಕವರ್ ಆಗಿಬಿಟ್ಟಿದೆ. ಅಂದರೆ ಎಲ್ಲ ಕ್ಲೀನಾಗಿ ಕವರ್ ಆಗಿಬಿಟ್ಟಿದೆ. ನಮ್ಮ ಕುರಿಗಳು ಏನು ಮಾಡ್ತಾಯಿದ್ದಾವೆ ಈ ಚಳಿನಲ್ಲಿ ನೋಡೋಣ. ಏನು ಪಾಪ, ಎಲ್ಲ ಬೆಚ್ಚಗೆ ಮಲ್ಕೊಂಡಿರ್ತಾರೆ. ಅಂದರೆ ಎಲ್ಲ ಫುಲ್ ಪ್ಯಾಕಿಂಗ್ ಮಾಡಾಕಿದ್ದೀನಿ. ಯಾಕಂತೇಳಿದ್ರೆ ಪಾಪ ಮೊದಲೇ ಇದು ಮಾಡಿರೋದು, ಏನಂದರೆ ಬಂಡ ಬೇರೆ ಕಟ್ ಮಾಡಾಕಿದ್ದೀರಿ ಚಳಿ, ಅದಕ್ಕೋಸ್ಕರ ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿದ್ದೀನಿ. ಇವಾಗ ಸುತ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಪಚ ಮುಟ್ಟ ಇದ್ದಾರೆ ಬೆಚ್ಚಗೆ. ನೋಡ್ತಾ ಇರ್ಬೋದು ಏನಂದರೆ ಪಾಪ ಚಳಿ ಅಲ್ವಾ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ತೆಂಗೇ ಇರಲಿ ಬೆಚ್ಚಗೆ ಮಲ್ಕೊಂಡಿದ್ದಾರೆ, ಮಲ್ಕೊಂಡಿರಲಿ. ಏನಂದರೆ ಚಳಿ ಅಷ್ಟು ಇಲ್ಲ ಇನ್ನು, ಏನಂದರೆ ಮಂಜಿದೆ, ಇನ್ನೂ ಚಳಿ ಅಷ್ಟು ಬೀಳ್ತಾ ಇಲ್ಲ. ಏನಂದರೆ ಸ್ವಲ್ಪ ಮೀಡಿಯಮ್ ಆಗಿದೆ ಚಳಿ, ಏನಂದರೆ ಅಂತ ಓವರ್ ಚಳಿ ಏನಿಲ್ಲ, ಆರಾಮಾಗಿದೆ. ಆದರೆ ಮುಂಜಾನೆ ನೀರಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಎಲ್ಲ ನೋಡ್ತಾ ಇರ್ಬೋದು ಹೇಗಿದೆ ಅಂದರೆ, ದೂರದಲ್ಲಿರೋ ಒಂದು ಲೈಟ್ ಆಗಲಿ, ನೈಟ್ ಹೊತ್ತು ಒಂದು ಲೈಟು ಕೂಡ ಕಾಣಿಸಲ್ಲ, ಹಗಲೊತ್ತು ಒಂದು ಮನುಷ್ಯ ದೂರದಲ್ಲಿ ಬರ್ತಾ ಇದ್ದಾನೆ ಅನ್ನೋದು ಕೂಡ ಕಾಣಿಸಲ್ಲ. ಹಾಗೇ ಕನಕಾಂಬರ ನೋಡ್ತಾ ಇರ್ಬೋದು, ಇವಾಗ ಲೈಟಾಗಿ ಹೂವು ಬಿಡ್ತಾ ಇದ್ದಾವೆ ಲೈಟಾಗಿ. ಅಂದರೆ ನಾವು ಒಂದೊಂದು ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಮಧ್ಯಾಹ್ನ ಹೊತ್ತು ಬಿಸಿಲು ಬಿಡ್ತಲ್ವ, ಅದಕ್ಕೋಸ್ಕರ ಏನಂದರೆ ಅಷ್ಟು ಇನ್ನೂ ಬಿಡಲ್ಲ. ಏನಂತೇಳಿದ್ರೆ ಬೇಸಿಗೆ ಬರಬೇಕು, ಬೇಸಿಗೆ ಬಂದಾಗ ಗಿಡ ತುಂಬ ಹೂವು ಇರುತ್ತೆ, ಅಲ್ಲಿವರೆಗೂ ಇರಲ್ಲ. ಗಿಣಿಗಳು ನೋಡಿ ಇಷ್ಟೊತ್ತಿಗೆ ಬಂದ್ಬಿಟ್ಟಿದೆ. ಅಂದರೆ ಎಲ್ಲ ತೊಗರಿಕಾಯಿ ತಿನ್ನೋದಕ್ಕೆ ಇಷ್ಟೊತ್ತಿಗೆಲ್ಲ ಓಡಿ ಬಂದ್ಬಿಟ್ಟಿದೆ. ಈಗ ನೋಡ್ತಾ ಇರ್ಬೋದು ಎಲ್ಲ ಫುಲ್ಲು ಊಟಿ ಆಗ್ಬಿಟ್ಟಿದೆ ಕೊಡಕ್ಕೆ. ಎಲ್ಲ ಫುಲ್ಲು ಊಟಿ ಆಗಿಬಿಟ್ಟಿದೆ, ಮಂಜು ಅಂದರೆ ಮಂಜು. ಈಗ ಮಿಷಿ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ, ಸಾಮಾನು ಬೇಕಾಗಿತ್ತು ಅದಕ್ಕೋಸ್ಕರ ಮಿಷಿ ಮನೆಗೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಕಡೆಗೆ ಹೋಗೋಣ, ನಮ್ಮ ಗೆಣ ಮೇಲೆ ಹೋಗೋಣ ಅಂದರೆ ಎಲ್ಲ ತೊಗರಿ ಗಿಡಗಳು ಅಂಚಲ್ಲೆ ಇದ್ದಾವೆ, ಮತ್ತು ಮಂಜು ನೀರು ಇರುತ್ತಲ್ವ ಎಲ್ಲ ಮೈ ಮೇಲೆ ಬೀಳುತ್ತೆ. ಅದಕ್ಕೋಸ್ಕರ ದೂರದಿಂದ ಹೋಗ್ತಾ ಇದ್ದೀನಿ. ಫ್ಲೈಟ್ ಹೋಗ್ತಾ ಇದೆ ಅಂದರೆ ಸೂರ್ಯ ಎದ್ದೋಳ್ರೆ ಚೆನ್ನಾಗಿರ್ತದೆ, ಸ್ವಲ್ಪ ಬೆಚ್ಚಗಿರುತ್ತೆ. ಸೂರ್ಯ ಎದ್ದಿಲ್ಲ ಅಂದರೆ ತುಂಬಾ ಚಳಿ ಅಂದರೆ ಚಳಿ. ಸೂರ್ಯ ಯಾವಾಗ ಬರುತ್ತೋ ಅಂತ ಕಾಯ್ಕೊಂಡಿರ್ತೀರಿ ಇನ್ಮೇಲೆ ಚಳಿ ಹೀಗೆ. ಹಲೋ ಫ್ರೆಂಡ್ಸ್, ಏನಂದರೆ ಫ್ರೆಂಡ್ಸ್, ಇಲ್ಲಿಂದ ಆಚೆ ಸ್ವಲ್ಪ ಬೆಳಗ್ಗೆ ಹೊತ್ತು ಕಾವಲಿರಬೇಕು ತೊಗರಿಕಾಯಿ ಹಾಕಿರೋರೆಲ್ಲ. ಯಾಕಂತೇಳಿದ್ರೆ ಗಿಣಿಗಳು ಸಿಕ್ಕಾಪಟ್ಟೆ ಕಾಟ, ಯಾಮ್ ಮಾರಿದ್ರೆ ಒಂದು ಕಾಯಿನೂ ಕೂಡ ನಮಗೆ ಸಿಕ್ಸಲ್ಲ, ಅಷ್ಟು ಕಾಟ ಕೊಡುತ್ತೆ ಗಿಣಿಗಳು. ಏನಂದರೆ ಪಾಪ ಅಷ್ಟು ಕಾಟ ಕೊಡಲ್ಲ, ಯೋ ಅಂದರೆ ಸಾಕು ಹೊರಟೋಗುತ್ತೆ. ಅದೇ ಈ ಜುಟಿಕಾಯಿಗಳನ್ನ ಬರುತ್ತಲ್ವ, ಒಂಥರ ಜುಟಿಕಾಯಿ ಥರ ಬರುತ್ತೆ, ಲೋ ಬರ್ಡ್ಸ್ ಥರ. ಏನಂದರೆ ಅವು ಈ ಬೆಲ್ಟ್ ಹಾಕಿದಾಗ ಅಂದರೆ ಹೋದಷ್ಟು ತುಂಬಾ ಕಾಟ ಕೊಟ್ಬಿಟ್ವು ನನಗೆ. ಏನಂದ್ರೆ ಹೇಳಿದ್ರೆ ಈ ಗಿಣಿಗಳು ಒಂದ್ಸರಿ ಓಡಿಸಿದ್ರೆ ಸಾಕು ಓಡೋಗ್ಬಿಡುತ್ತೆ, ಅದಾದಮೇಲೆ ಬರಲ್ಲ. ಅದೇ ಈ ಒಂದು ಲವ್ ಬರ್ಡ್ಸ್ ಥರ ಇರುತ್ತಲ್ವ ಜುಟಿಕಾಯಿಗಳು, ಅವು ನೋಡಬೇಕು ಏನಂತ ಹೇಳಿದ್ರೆ ಈ ಸಾಲ ಈ ಸಾಲ ಓಡಿಸಿದ್ರೆ ಆ ಸೊಲ್ಗೆ ಬರುತ್ತೆ, ಆ ಸೊಲ್ಗೆ ಓಡಿಸಿದ್ರೆ ಈ ಸೊಲ್ಗೆ ಬರುತ್ತೆ, ಆ ಥರ ಕಾಟ ಕೊಡುತ್ತೆ. ಏನಂದರೆ ಏನಂದರೆ ಹೂವು ಎಲ್ಲ ಉದುರ್ಸಾಕ್ಬಿಡುತ್ತೆ, ಅದಕ್ಕೋಸ್ಕರ ಓಡಿಸ್ಲೇಬೇಕು. ಹೂವು ಉದುರ್ಸಾಕಿದ್ರೆ ಮತ್ತೆ ನಮಗೆ ಕಾಯಿ ಸಿಗಲ್ವಲ್ಲ, ಅದಕ್ಕೋಸ್ಕರ ಓಡಿಸ್ಲೇಬೇಕು. ನಮ್ಮ ತೋಟದಲ್ಲೂ ಮಂಜು ಬಂದ್ಬಿಟ್ಟಿದೆ, ಚಪ್ಪಡದೊಳಗಡೆ ಕೂಡ ಮಂಜು, ಎಲ್ಲ ಮಂಜು, ಅವರೈಸ್ ಮಂಜು ಎಲ್ಲ ತುಂಬ್ಕೊಂಡಿದೆ ತೋಟದಲ್ಲೂ ಕೂಡ. ನೋಡ್ತಾ ಇರ್ಬೋದು
ಎಲ್ಲ ಮಂಜೆಲ್ಲ ಕೂತ್ಕೊಂಡಿದ್ದ. ಅಂದರೆ ಇನ್ನೂ ಯಾವ ರೇಂಜಲ್ಲಿ ಹಿಡಿಯುತ್ತೋ ಗೊತ್ತಿಲ್ಲ, ಯಾಕಂದರೆ ಎಲ್ಲ ಕೆರೆಗಳು, ಸುತ್ತಮುತ್ತ ಇರೋ ಕೆರೆಗಳೆಲ್ಲ ತುಂಬೋಗಿದ್ದಾವೆ. ಕೆರೆಗಳಲ್ಲಿ ತುಂಬ ನೀರಿದ್ದಷ್ಟು ಚಳಿ ಮತ್ತು ಮುಂಜಂತೂ ಇದ್ದೇ ಇರುತ್ತೆ. ಸೇಬೆಕಾಯಿ ಮರದಲ್ಲಿ ಎಲ್ಲ ಪಾಪ ಹನಿಗಳು ತೊಟ್ಟಿಕ್ತಾ ಇದ್ದಾವೆ, ತೊಟ್ಟ 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 ಅಂತ. ಪಾಪ ಅವು ಎಲೆಗಳು ಎಷ್ಟಂತ ನೀರು ಕುಡ್ದವು ಅಲ್ವಾ, ಅದಕ್ಕೋಸ್ಕರ ಎಲ್ಲ ತೋಟಗಳು ಸಿಗ್ತಾ ಇದ್ದಾವೆ. ಏನೂ ಕಾಣಿಸ್ತಾ ಇಲ್ಲ, ದೂರದಲ್ಲಿರೋ ಬೆಟ್ಟ ಗುಡ್ಡ ಏನು ಫಾರೆಸ್ಟ್ ಅಂತೂ ಕಾಣಿಸ್ತಾನೆ ಇಲ್ಲ, ಎಲ್ಲ ಫುಲ್ಲು ಮಂಜು ಕವರ್ ಆಗಿಬಿಟ್ಟಿದೆ. ಎಲ್ಲ ಗಿಣಿಗಳೆಲ್ಲ ವಲಸೆ ಬರ್ತಾ ಇದ್ದಾವೆ ನೋಡಿ, ಅಂದರೆ ಮುಂಜಲ್ಲಿ ಕಾಣಿಸ್ತಾ ಇಲ್ಲ, ಸುಮ್ಮನೆ ಸೌಂಡ್ ಕೇಳಿಸ್ಕೊಬೋದು. ನನಗೂ ಕೂಡ ಕಾಣಿಸ್ತಲ್ಲ ಅದೆಲ್ಲ ಓದ್ತಾ ಇದ್ದಾವೆ ಈ ಮುಂಜಲ್ಲಿ. ಅಂದರೆ ಫ್ರೆಂಡ್ಸ್, ಈ ಒಂದು ಸೀಜನ್ನಲ್ಲಿ ಮಾತ್ರ ನಾವು ಗಿಣಿಗಳನ್ನ ನೋಡ್ಬೋದು. ಅದಾದಮೇಲೆ ನೋಡೋಕ್ಕೆ ಕಾಣಿಸೋದೇ ಇಲ್ಲ. ಏನಂತೇಳಿದ್ರೆ ವರ್ಷಕ್ಕೆ ಒಂದು ಸೀಜನ್ನಲ್ಲಿ ಮಾತ್ರ ಬರುತ್ತೆ, ಏನಂದರೆ ಹೊಲಗಳ ಸೀಜನ್ನಲ್ಲಿ ಮಾತ್ರ ಬರುತ್ತೆ. ಆ ಹೊಲಗಳ ಸೀಜನ್ ಮುಗಿದ ಮೇಲೆ ಮತ್ತೆ ಈ ಚೇಪೆ ತೋಟಗಳಲ್ಲಿ ನೋಡ್ಬೋದು ಅಷ್ಟೇ. ಅದಾದಮೇಲೆ ಎಲ್ಲೂ ಕಣ್ಣು ಕಾಣಿಸಿಲ್ದ್ರೆ ಹೊರಟೋಗ್ಬಿಡುತ್ತೆ, ಅದೆಲ್ಲೂ ಹೊರಟೋಗುತ್ತೋ ಅದೇನು ಮಾಡ್ತಾವೋ ಗೊತ್ತಿಲ್ಲ. ಏನಂದರೆ ಅಪರೂಪಕ್ಕೆ ಒಂದೊಂದು ಕಾಣಿಸುತ್ತೆ ಅಷ್ಟೇ ಅದಾದಮೇಲೆ. ಅಂದರೆ ನೈಟ್ ಹೊತ್ತು ತುಂಬ ನವಿಲುಗಳಂತೂ ತುಂಬಾ ಕೂಗ್ತಾನೆ ಇದ್ವು. ಅಂದರೆ ನೈಟು ಬೆಳಗ್ಗೆ ಬೆಳಗಿನ ಜಾವ ಒಂದು 4 ಗಂಟೆ 5 ಗಂಟೆ ಮೇಲೆ ಈ ಒಂದು ನವಿಲುಗಳು ಬರೋದು. ಏನಂದರೆ ತುಂಬ ಹತ್ತತ್ರಕ್ಕೂ ಬರುತ್ತೆ, ನಮ್ಮ ತೋಡ ಹತ್ರಕ್ಕೂ ಬರುತ್ತೆ. ಅಂದರೆ ಅಲ್ಲಿ ಹತ್ತತ್ರಕ್ಕೆ ಬರುತ್ತೆ ಫಾರೆಸ್ಟ್ ಏರಿಯಾ ಕಡೆ. ಏನಂದರೆ ಕೂಗೋ ಸೌಂಡ್ ತುಂಬಾ ಚೆನ್ನಾಗಿರುತ್ತೆ, ಕೇಳೋದಕ್ಕಂತೂ ತುಂಬಾ ಇಂಪಾಗಿರುತ್ತೆ ನೋಡೋದಕ್ಕೆ. ಏನಂದರೆ ಒಂದೊಂದು ಸರಿ ಕಾಣಿಸುತ್ತೆ, ಒಂದೊಂದು ಸರಿ ಕಾಣಿಸಿದಾಗ ಇನ್ನೇನು ಮೊಬೈಲ್ ಎತ್ಕೊಂಡೋಣ ವೀಡಿಯೋ ಮಾಡೋದಕ್ಕೆ ಅಂತ ಎತ್ಕೊಂಡ್ರೆ ಸಾಕನೆ 100 ರಲ್ಲಿ ಹೊರಟೋಗ್ಬಿಡುತ್ತೆ. ಏನಂದರೆ ಅವು ಹಾರೋದಕ್ಕಿಂತ ನಡೆಯೋದೇ ತುಂಬಾ ಜಾಸ್ತಿ ನವಿಲುಗಳು, ತುಂಬಾ ಚೆನ್ನಾಗಿರುತ್ತೆ. ಏನಂತೇಳಿದ್ರೆ ಆ ಒಂದು ಮೇಲೆ ಇರೋ ಒಂದು ಗೆರಿಗಳಾಗಿರ್ಬೋದು, ಆ ಒಂದು ಕಲರ್ ಆಗಿರ್ಬೋದು, ತುಂಬಾ ನೋಡೋದಕ್ಕಂತೂ ಸೂಪರ್ ಆಗಿರುತ್ತೆ ನವಿಲುಗಳು ಮಾತ್ರ. ಹಾಗೆ ಜಿಂಕೆಗಳು ಅಷ್ಟೇ, ಜಿಂಕೆಗಳು ಹಗ್ಲೊತ್ತು ಬರಲ್ಲ, ಏನಂದರೆ ನೈಟ್ ಹೊತ್ತು ಬರುತ್ತೆ. ತುಂಬಾ ಬೆಳೆಗಳನ್ನ ಯಾವ ಮಾರಿದ್ರೆ ಅಂದರೆ ನಮ್ಮ ಕಡೆ ಅಷ್ಟಿಲ್ಲ, ನಮ್ಮ ಕಡೆ ಎಲ್ಲ ಹಂದಿಗಳಿದೆ, ಹಂದಿಗಳು ಸ್ವಲ್ಪ ತೊಂದರೆ ಕೊಡುತ್ತೆ ಅಷ್ಟೇ. ಅದಾದಮೇಲೆ ಆ ಕಡೆ ಬರ್ತಾ ಇನ್ನೂ ಫಾರೆಸ್ಟ್ ಕಡೆ ಹೋಗ್ತಾ ಹೋಗ್ತಾ ಏನಂತ ಹೇಳಿದ್ರೆ ಫ್ಲೈಟ್ ಹೋಗ್ತಾ ಇದೆ. ಏನಂದರೆ ಫಾರೆಸ್ಟ್ ಕಡೆ ಹೋಗ್ತಾ ಹೋಗ್ತಾ ಇರೋ ತೋಟಗಳಿಗೆಲ್ಲ ಒಂದು ನೈಟ್ಗೆ ಏನಾದರೂ ಜಿಂಕೆಗಳು ಬಂದಿದ್ದಾವೆ ಅಂದರೆ ಎಲ್ಲ ಕ್ಲೀನಾಗಿ ಬೆಳೆಯೆಲ್ಲ ಮೇದ್ಕೊಂಡು ಹೊರಟೋಗುತ್ತೆ. ಏನಂದರೆ ಅಷ್ಟು ಕಾಟ ಕೊಡುತ್ತೆ ಒಂದೊಂದು ಊರಲ್ಲಿ. ಏನಂದರೆ ಒಂದು ಈ ಪೇಪರ್ ಚಿಗಡಿ ಅನ್ನೋದು ಬರುತ್ತೆ, ಪೇಪರ್ ಚಿಗಡಿ ಅನ್ನೋದು ಒಂದು ಎಲೆ ಬಿಡದಿರೋ ಒಂದೇ ನೈಟಲ್ಲಿ ತಿನ್ಕೊಂಡು ಹೋಗ್ಬಿಟ್ಟಿದೆ. ಅಂದರೆ ಇನ್ನು ಎಷ್ಟು ಮಾತ್ರಕ್ಕೆ ಬಂದಿರ್ಬೋದೋ ಗೊತ್ತಿಲ್ಲ, ಯಾಕಂತೇಳಿದ್ರೆ ಅಷ್ಟು ಬರುತ್ತೆ ಜಿಂಕೆಗಳು ಮಾತ್ರ. ಏನಂದರೆ ಮೊದಲೆಲ್ಲ ಅಲ್ಲೂ ಒಂದು ಎರಡು ಕಾಣಿಸ್ಕೊಂತವೆ ಇತ್ತು, ಆದರೆ ಈಗ ಬಂದು 50 100 ಈ ಥರ ಒಂದೊಂದು ಗುಂಪಲ್ಲಿ ಗೋವಿಂದ ಅಂತ ಗುಂಪಲ್ಲಿ ಗುಂಪಲ್ಲಿ ಬರುತ್ತೆ. ಓಕೆ, ಹೇಗೋ ಇನ್ನೂ ಸ್ವಲ್ಪ ಬಿತ್ತನೆ ಆಗಿ ಇನ್ನೊಂದು ಸ್ವಲ್ಪ ಅವು ಇನ್ನೂ ದೊಡ್ಡದಾದರೆ ನೋಡೋದಕ್ಕೆ ಚೆನ್ನಾಗಿರುತ್ತಲ್ವ. ಏನಂದರೆ ತೋಟಗಳಿಗೆ ಸ್ವಲ್ಪ ಯಾಮಾರಿದ್ರೆ ಪಾಪ ಅವರು ಕೂಡ ಕಾವಲಿಡ್ತಾರೆ ನಮ್ಮಂಗೆ. ನಾವು ಹಂದಿಗಳಿಗೆ ಕಾವಲಿಡ್ತೀರಿ ಈ ಕಡೆ, ಆ ಕಡೆ ಬಂದು ಜಿಂಕೆಗಳಿಗೆ ಕಾವಲಿಡ್ತಾರೆ. ಏನಂದರೆ ಅವು ಕೂಡ ಅಷ್ಟೇ, ಸುಮ್ಮನೆ ಒಂದು ಮನುಷ್ಯನ ನೋಡೋಕ್ಕೆಲ್ಲ 100 ರಲ್ಲಿ ಹೊರಟೋಗ್ಬಿಡುತ್ತೆ. ಅದರಲ್ಲೂ ಫ್ರೆಂಡ್ಸ್ ಏನಂತೇಳಿದ್ರೆ ದೊಡ್ಡ ಜಿಂಕೆಗಳು ಓಡೋದಕ್ಕಿಂತ ಈ ಸಣ್ಣ ಮರಿಗಳಿರುತ್ತಲ್ವ ಅವೇ ಅವ್ರ ಅಮ್ಮನಿಗಿಂತ ಜೋರಾಗಿ ಓಡುತ್ತೆ. ಏನಂದರೆ ನೋಡೋದಕ್ಕಂತೂ ಸೂಪರ್ ಆಗಿರುತ್ತೆ ಜಿಂಕೆಗಳು ಅಷ್ಟೇ. ಮತ್ತು ಹಂದಿಗಳು ಫಸ್ಟೇದಾಗಿ ಮೊದಲೇದಾಗಿ ಕರಿ ಹಂದಿ ಮಾತ್ರ ಇತ್ತು, ಇವಾಗ ಬಿಳಿ ಹಂದಿನೂ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ಹೇಗೆ ಬಂದು ಅದು ಹೇಗಿಲ್ಲೋ ಗೊತ್ತಿಲ್ಲ, ಮೊದಲೆಲ್ಲ ತುಂಬಾ ಕರಿ ಹಂದಿಗಳಿದ್ದಿದ್ವು, ಇವಾಗ ಬಂದು ತುಂಬ ವೈಟ್ ಹಂದಿಗಳು ಇದ್ದಾವೆ. ಓಕೆ, ಹೇಗೋ ಒಂದು ಬಿತ್ತನೆಯಾಗಿ ಇನ್ನೊಂದಷ್ಟು ಪ್ರಾಣಿಗಳು ಎಲ್ಲ ಹೆಚ್ಚಲಿ, ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತಲ್ವ. ಓಕೆ ಫ್ರೆಂಡ್ಸ್, ವಿಡಿಯೋ ತುಂಬ ಲಾಂಗ್ ಆಗ್ತಾ ಬಂದಿದೆ, ನೋಡಿದ್ರಲ್ಲ ನಮ್ಮ ಊರಿನ ಮುಂಜು ಹೇಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬೈ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಣ್ಣ ಪುಟ್ಟ ರೈತರನ್ನ ಬೆಳೆಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಫ್ರೆಂಡ್ಸ್.